ಸುಮಾರು 3 ವರ್ಷಗಳಿಂದ ಚುನಾಯಿತ ಜನಪ್ರತಿನಿಧಿಗಳಿಲ್ಲದೆ ಅನಾಥವಾಗಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಚುನಾವಣೆಯೇನು ಸಮೀಪಿಸುತ್ತಿದೆ ಎಂದು ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ಈಗ ಮತ್ತೊಂದು ಆತಂಕ ಎದುರಾಗಿದೆ. ಹೌದು, ಚುನಾವಣೆ ಸಿದ್ಧತೆ ಮಾಡಿಕೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ ಬೆನ್ನಲ್ಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು 813 857 ಮತದಾರರ ಮತದಾನಕ್ಕೆ 837 ಮತಗಟ್ಟೆಗಳನ್ನು ಸ್ಥಾಪಿಸಲು ಚಿಂತನೆ ನಡೆಸಿದೆ. ಆದರೆ ಕಿಲ್ಲರ್ ಕೊರೋನಾ ಹಾವಳಿಯಿಂದ ಈಗ ಚುನಾವಣೆ ನಡೆಸುವುದು ಬೇಡ ಎಂಬಂತಹ ಮಾತು ಕನ್ನಡ ಪರ ಸಂಘಟನೆಗಳಿಂದ ಕೇಳಿಬರುತ್ತಿದೆ. ಎರಡನೇ ವೇವಿಂದ ತತ್ತರಿಸಿ ಈಗ ತಾನೇ ಸುಧಾರಿಸ್ಕೊಂಡಿದ್ದಾರೆ. ಈಗ ಮತ್ತೆ ಚುನಾವಣೆ ಅಂತ ಅವ್ರು ಕೇಳಿಬಿಟ್ಟು ಮತ್ತೆ ಜನರಿಗೆ ಸೇರಿಸ್ಬಿಟ್ಟು 100 ಮಂದಿ ಸೇರಿಸ್ಕೊಂಡು ಕ್ಯಾಂಪೇನ್ ಮಾಡಿಬಿಟ್ಟು ಈ 3ನೇ ವೇವ್ ಅತಿ ಇಂಪಾರ್ಟೆಂಟ್ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವು ನೀವೇ ಆರ್ಡರ್ ಮಾಡಿದ್ದಾರೆ, ಗೆಜೆಟ್ ಮಾಡಿದ್ದೀರಾ, 26ನೇ ತಾರೀಕಿಂದ 6 ತಿಂಗಳು ಎಲೆಕ್ಷನ್ಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತೀವಿ. ಮೊದಲು ಜನರ ಜೀವಕ್ಕೆ ಒಂದು ಭದ್ರತೆ ಮಾಡಿ ಆಮೇಲೆ ಚುನಾವಣೆಯನ್ನು ಮಾಡಿ. ನಮ್ಮ ಆಡಳಿತಗಾರ ಅಡ್ಮಿನಿಸ್ಟ್ರೇಟರ್ಸ್ ಏನಿದ್ದಾರೆ, ಆಫೀಸರ್ಸ್ ಏನಿದ್ದಾರೆ, ಅಲ್ಲಿ ತನಕ ಅವ್ರು ನೋಡ್ಕೊಳ್ತಾರೆ. ಇಷ್ಟೇ ದಿನ ಲೇಟ್ ಆಗಿದೆ, ಇನ್ನೊಂದು 3-4 ತಿಂಗಳು ಆದರೆ ಏನೂ ತಪ್ಪಿಲ್ಲ. ಅಷ್ಟರೊಳಗೆ ಜನರಿಗೆ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಟ್ಟು ಚುನಾವಣೆ ಆಗಲಿ ಅಂತ ಸಂದರ್ಭದಲ್ಲಿ ಹೇಳ್ತೀವಿ.